ಕೋಲಾರದಲ್ಲಿ ಕುರುಬ ಸಂಘದಲ್ಲೇ ಕಿತ್ತಾಟ ಜೋರು ಕುರುಬ ಸಮುದಾಯ ಯಾರಿಗೆ ಸಪೋರ್ಟ್ ಮಾಡಬೇಕು ಮಾಜಿ ಸಿಎಂ ಗೋ ಅಥವಾ ವರ್ತುರ್ ಪ್ರಕಾಶ್ ಗೋ ಎಸ್ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಮಾಜಿ ಸಿಎಂ ಸಿದ್ದರಾಮಯ್ಯ ವರ್ಸಸ್ ವರ್ತುರ್ ಪ್ರಕಾಶ್ ಸದ್ಯ ಕೋಲಾರ ವಿಧಾನಸಭಾ ಅಖಾಡದಲ್ಲಿ ಇವರಿಬ್ಬರ ಹೆಸರು ಜೋರಾಗಿನೇ ಕೇಳಿ ಬರ್ತಾ ಇದೆ ಅಲ್ಲಿ ಮತ್ತೊಬ್ಬರಿದ್ದಾರೆ ಜೆ ಡಿ ಎಸ್ನಿಂದ ಸಿ ಎಂ ಆರ್ ಶ್ರೀನಾಥ್ ಸೊ ತ್ರಿಕೋನ ಸ್ಪರ್ಧೆ ಈ ಒಂದು ಕ್ಷೇತ್ರದಲ್ಲಿ ಅನ್ನೋದರಲ್ಲಿ ಈಗ ಸದ್ಯಕ್ಕೆ ಡೌಟ್ ಇಲ್ಲ ಯಾಕೆಂದರೆ ಸಿಟ್ಟಿಂಗ್ ಎಮ್ ಎಲ್ ಎ ಜೆ ಡಿ ಎಸ್ನ ಶ್ರೀನಿವಾಸ್ ಗೌಡ್ರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇರ್ಬೋದು ಕಾಂಗ್ರೆಸ್ಗೆ ಬರಬಹುದು ಬರ್ತಾರೆ ಕೂಡ ಆದರೂ ಕೂಡ ಸಿ ಎಮ್ ಆರ್ ಶ್ರೀನಾಥ್ ಜೊತೆಗೆ ಜೆ ಡಿ ಎಸ್ ಪಕ್ಷಕ್ಕೆ ತನ್ನದೇ ಆದಂಥ ಮತಗಳು ಆ ಒಂದು ಕ್ಷೇತ್ರದಲ್ಲಿ ಇದ್ದಾವೆ ಅದು ಜೆ ಡಿ ಎಸ್ ಕ್ಷೇತ್ರ ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ಅಂದರೆ ಕೋಲಾರ ಈಗ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು ಎಂಟ್ರಿ ಆಗಿದ್ದಾರೆ ಈಗ ಚರ್ಚೆ ಆಗ್ತಿರೋದು ಸಿದ್ದರಾಮಯ್ಯ ವರ್ಸಸ್ ವರ್ತೂರು ಪ್ರಕಾಶ್ ಇಬ್ಬರೂ ಕೂಡ ಒಂದೇ ಸಮುದಾಯದ ಮುಖಂಡರು ಕುರುಬ ಸಮುದಾಯದ ಮತಗಳು ಈಗ ಯಾರಿಗೆ ಹಾಕಬೇಕು ಅನ್ನೋದು ಒಂದು ಚರ್ಚೆ ಸೊ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದೇ ತಡ ಕುರುಬ ಸಮುದಾಯದಲ್ಲಿ ಈಗ ಜಗಳ ಶುರುವಾಗ್ತಾ ಇದೆ ಕುರುಬ ಸಂಘದ ರಾಜ್ಯಾಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಕಾರ್ಯದರ್ಶಿಯಿಂದ ಹಿಡಿದು ಕಾರ್ಯಕರ್ತರು ಸಂಘದ ಪದಾಧಿಕಾರಿಗಳು ಎಲ್ಲರಲ್ಲೂ ಕೂಡ ಗೊಂದಲ ಗೊಂದ್ಲ ಗೊಂದ್ಲ ನಾವು ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಈಗ ಕುರುಬ ಸಮುದಾಯದಲ್ಲೇ ಕಿತ್ತಾಟ ಜಗಳ ಕಲಹ ಗದ್ದಲ ಎಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇತ್ತೀಚೆಗಷ್ಟೇ ಒಂದು ಆಡಿಯೋ ತುಂಬಾ ವೈರಲ್ ಆಗಿತ್ತು ಕುರುಬ ಸಮುದಾಯದ ಕೆಲವೊಂದಿಷ್ಟು ನಾಯಕರು ಕೋಲಾರನಲ್ಲಿ ಸಿ ಎಮ್ ಆರ್ ಶ್ರೀನಾಥ್ಗೆ ಬೆಂಬಲ ವ್ಯಕ್ತಪಡಿಸ್ತಾ ಇರೋದಕ್ಕೆ ಕುರುಬ ಸಮುದಾಯದ ನಾಯಕರು ಆಕ್ರೋಶವನ್ನು ಅವರು ಹಾಕಿದರು ಯಾಕೆ ನೀನು ಕುಮಾರನಿಗೆ ಕುಮಾರಸ್ವಾಮಿಯವ್ರು ಸಪೋರ್ಟ್ ಮಾಡ್ತೀಯಾ ಜೆ ಡಿ ಎಸ್ಗೆ ಯಾಕೆ ಸಪೋರ್ಟ್ ಮಾಡ್ತೀಯಾ ಸಿದ್ದರಾಮಯ್ಯರು ಇದ್ದಾರೆ ಅವ್ರು ಸಪೋರ್ಟ್ ಮಾಡಬೇಕು ಅಂತ ಸೊ ಈಗ ಸಿದ್ದರಾಮಯ್ಯ ವರ್ಷ ವರ್ತುರ್ ಪ್ರಕಾಶ್ ಯಾರಿಗೆ ಕುರುಬ ಸಮುದಾಯ ಮತಗಳು ಹಾಕಬೇಕು ಅಂತ ಕೆಲವೊಂದಿಷ್ಟು ಜನ ವರ್ತುರ್ ಪ್ರಕಾಶ್ ಕುರುಬ ಸಮುದಾಯದ ನಾಯಕರು ಅದರಲ್ಲಿ ಡೌಟ್ ಇಲ್ಲ ಅವ್ರಿಗಿಂತ ದೊಡ್ಡ ನಾಯಕರು ಯಾರಪ್ಪ ಅಂದರೆ ಸಿದ್ದರಾಮಯ್ಯ ಅದರಲ್ಲೂ ದೆರ್ ಇಸ್ ನೋ ಡೌಟ್ ಸಿದ್ದರಾಮಯ್ಯ ಯಾರಪ್ಪ ಅಂದರೆ ಅಂದರೆ ಕುರುಬ ಸಮುದಾಯದ ಪಕ್ಷಾತೀತ ನಾಯಕ ಯಾರಪ್ಪ ಅಂದರೆ ಅದು ಸಿದ್ದರಾಮಯ್ಯನೇ ಈಶ್ವರಪ್ಪ ಕೂಡ ಅಲ್ಲ ಮತ್ತೊಬ್ಬರು ಯಾರೂ ಅಲ್ಲ ಸೊ ಈಗ ಸಿದ್ದರಾಮಯ್ಯನವರು ಬೇಕಿದ್ದರೆ ಎಲ್ಲಿ ಬೇಕಾದರೂ ನಿಲ್ಲಬಹುದು ಅವರಿಗೆ ಸಾಕಷ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ಹೋಗಿ ನಿಲ್ಲುವಂಥ ತಾಕತ್ತು ಸಿದ್ದರಾಮಯ್ಯವ್ರಿಗಿದೆ ಅವರು ಕೋಲಾರಕ್ಕೆ ಯಾಕೆ ಬಂದರು ಕೋಲಾರಕ್ಕೆ ಬರುವಂಥ ಅಗತ್ಯ ಇರಲಿಲ್ಲ ಇಲ್ಲಿಗಾಗಲೇ ವರ್ತೂರು ಪ್ರಕಾಶ್ ಇದ್ದರು ಕುರುಬ ಸಮುದಾಯದವರು ನಾವು ಅವ್ರಿಗೆ ಗೆಲ್ಲಿಸ್ತಾ ಇದ್ವಿ ನಮ್ಮ ಸಮುದಾಯದಿಂದ ಒಬ್ಬರು ಶಾಸಕರಾಗ್ತಾಯಿದ್ರು ಸಿದ್ದರಾಮಯ್ಯನವರು ಬೇರೆ ಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು ಹೀಗಾಗಿ ನಾವೀಗಲೂ ಕೂಡ ನಾವು ಕುರುಬರಾಗಿದ್ದರೂ ಕೂಡ ಕುರುಬ ಸಮುದಾಯದ ಮತದಾರರಾಗಿದ್ದರೂ ಕೂಡ ನಾವು ಹೊರ್ತು ಪ್ರಕಾಶ್ ಓಟ್ ಹಾಕ್ತೀವಂತ ಕೆಲವೊಂದಿಷ್ಟು ಸಮುದಾಯದಲ್ಲೇ ಡಿವೈಡ್ ಆಗ್ತಾ ಇದೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಮಂದಿ ಸಿದ್ದರಾಮಯ್ಯವರು ನೆಕ್ಸ್ಟು ಸಿ ಎಮ್ ಆಗ್ತಾರೆ ಗೆಲ್ಲಿಸಬೇಕು ಕುರುಬ ಸಮ ಕುರುಬ ಸಮುದಾಯ ಎಲ್ಲ ಮತಗಳು ಸಿದ್ದರಾಮಯ್ಯವ್ರಿಗೆ ಹಾಕಬೇಕು ಅಂತ ಮತ್ತೊಂದು ಒಂದು ಬಣ ಈಗ ಕ್ಯಾಂಪೇನ್ ಮಾಡ್ತಾಯಿದೆ ಹೀಗಾಗಿ ಬರೀ ಕುರುಬ ಮತಗಳು ಓಟ್ ಹಾಕಿದರೆ ಗೆಲ್ಲೋದಿಲ್ಲ ಇಬ್ಬರೂ ಕೂಡ ಆದರೂ ಪರ ನಿಲ್ಲಬೇಕಾ ಬೇಡ್ವಾ ಕುರುಬ ಸಮ ಸಂಘದ ರಾಜ್ಯಾಧ್ಯಕ್ಷರೇ ಈಗ ವರ್ತುರ್ ಪ್ರಕಾಶ್ಗೆ ಬೆಂಬಲ ಕೊಡೋಣ ಅನ್ನೋ ಮಟ್ಟದಲ್ಲಿ ಮಾತಾಡುವಂಥ ಕೆಲವೊಂದಿಷ್ಟು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ ಸೊ ಹಾಗಿದ್ದರೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಬ ಸಮುದಾಯ ಯಾರಿಗೆ ಸಪೋರ್ಟ್ ಮಾಡುತ್ತೆ ಸಿದ್ದರಾಮಯ್ಯ ಆರ್ ಒರ್ತುರ್ ಪ್ರಕಾಶ್ ಸಿದ್ದರಾಮಯ್ಯನವ್ರಿಗೂ ಲೆಕ್ಕಾಚಾರ ಏನು ಕೋಲಾರಕ್ಕೆ ಬಂದ ಲೆಕ್ಕಾಚಾರ ಕುರುಬರಿಗೂ ಕೂಡ ಅಷ್ಟೊಂದು ಏನೋ ಪಾಸಿಟಿವ್ ಆಗಿಲ್ಲ ಯಾಕೆ ಬಂದ್ರಪ್ಪ ಇಲ್ಲಿಗೆ ಅಷ್ಟು ಸುಲಭ ಅಲ್ಲ ಗೆಲ್ಲೋದು ಕೋಲಾರಲ್ಲಿ ಸಿದ್ದರಾಮಯ್ಯ ಇಲ್ಲಿ ಒಕ್ಕಲಿಗ ಮತಗಳು ಜಾಸ್ತಿ ಇದ್ದಾವೆ ಹಾಗಾಗಿ ನಿರ್ಣಾಯಕ ಕೂಡ ಹೌದು ಒಕ್ಕಲಿಗ ಸಮುದಾಯದ ಮತಗಳು ಸಿದ್ದರಾಮಯ್ಯರು ಯಾಕೆ ಬಂದರು ಬಂದು ಅವ್ರಿಗೆ ಅಷ್ಟೊಂದು ಈಸಿಯಲ್ಲ ಅಲ್ಲ ಇಲ್ಲಿ ಕಷ್ಟವೇ ಇದೆ ಬೇರೆ ಕ್ಷೇತ್ರಕ್ಕೆ ಹೋಗ್ಬೋದಾಗಿತ್ತು ಇಲ್ಲಿ ವರ್ತುಲ್ ಪ್ರಕಾಶ್ ಆರಾಮಾಗಿ ಗೆಲ್ತಾ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಸಿದ್ದರಾಮಯ್ಯವ್ರಿಗೆ ಈಗ ಅಲ್ಪಸಂಖ್ಯಾತ ಮತಗಳು ಜೊತೆಗೆ ಎಸ್ ಸಿ ಎಸ್ ಟಿ ಮತಗಳು ಅಹಿಂದ ಮತಗಳು ಒಟ್ಟಾಗಿ ಆ ಎಲ್ಲ ಮತಗಳು ಸರಿಸಾಟಿಯಾಗಿ ಸಿದ್ದರಾಮಯ್ಯ ಪಡೆದರೆ ಮಾತ್ರ ಗೆಲುವು ಸುಲಭ ಆಗುತ್ತೆ ಅದು ಬಿಟ್ಟು ಇಲ್ಲ ನಾನು ಬೇರೆ ಥರ ರಾಜಕಾರಣ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ ಸಿದ್ದರಾಮಯ್ಯನವ್ರಿಗೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ನಿಮ್ಮ ಪ್ರಕಾರ ಈಗ ಕುರುಬ ಸಮುದಾಯದ ಮತಗಳು ಯಾರಿಗೆ ಹಾಕಬೇಕು ಹೋಗುತ್ತವೆ ಒರ್ಥರ್ ಪ್ರಕಾಶ್ ಅಥವಾ ಸಿದ್ದರಾಮಯ್ಯ ಸೊ ಈ ಕುರುಬ ಸಮುದಾಯದಲ್ಲಿ ಈಗ ಭಿನ್ನಮತ ಕಲಹ ಜೋರಾಗ್ತಿದೆ ಈ ವಿಚಾರವಾಗಿ ನೋಡೋಣ ಯಾರಿಗಾಗ್ತಾರೆ ಅಂತ ಸೋ ಕುರುಬ ಸಮುದಾಯದ ಮತಗಳು ಯಾರ ಪರವಾಗಿ ನಿಲ್ಲುತ್ತೆ ಕೋಲಾರಕ್ಕೆ ಮಾತ್ರ ಇಡೀ ರಾಜ್ಯದಂತೆ ಕೇಳ್ತೀರಾ ಕೋಲಾರದಲ್ಲಿ ಮಾತ್ರ ಯಾರಿಗೆ ಪ್ಲಸ್ ಆಗ್ಬೋದು ಕುರುಬ ಸಮುದಾಯದ ಮತಗಳು ಸಿದ್ದರಾಮಯ್ಯ ಅಥವಾ ವರ್ತುರ್ ಪ್ರಕಾಶ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು